ಎರಡೂ ಕಾರಣ ಭದ್ರತೆಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ಹುಬ್ಬಳ್ಳಿಯಿಂದ ಹಿಂಡಲ್ಗಾ ಜೈಲಿಗೆ ಕರೆತಂದ ಸಿಬಿಐ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ಗೌಡ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಈಗ 14 ದಿನಗಳ ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿಯಿಂದ ಹಿಂಡಲ್ಗಾ ಜೈಲಿಗೆ ಕರೆತಂದ ಸಿಬಿಐ ಅಧಿಕಾರಿಗಳ ತಂಡ 4 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಇನ್ನು ಆದೇಶಿಸಿದ್ದ ಧಾರವಾಡ ಕೋರ್ಟ್ ಹಿನ್ನೆಲೆಯಲ್ಲಿ ಧಾರವಾಡನ 3ನೇ ಹೆಚ್ಚುವರಿ ನ್ಯಾಯಾಲಯ ಈ ಆದೇಶವನ್ನು ಹೊರಹಾಕಿರುವ ಹಿನ್ನೆಲೆಯಲ್ಲಿ ಈಗ ಹುಬ್ಬಳ್ಳಿಯಿಂದ ಹಿಂಡಲ್ಗಾ ಜೈಲಿನತ್ತ ಈಗ ವಿನಯ್ ಕುಲಕರ್ಣಿ ಮುಖ ಮಾಡಿದ್ದು. ಇದೇ ಸಂದರ್ಭದಲ್ಲಿ ಜೈಲು ಪ್ರವೇಶಿಸುವ ಮುನ್ನ ಬೆಂಬಲಿಗರಿಗೆ ವಿನಯ್ ಕುಲಕರ್ಣಿ ಕೈ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, S9 TV, ಬೆಳಗಾವಿ.